ಹಾಯ್ ನಮಸ್ಕಾರ ಸ್ನೇಹಿತರೆ, ಶಾರಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಅಣಬೆ ಮತ್ತು ದೊಣ್ಣೆ ಮೆಣಸಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅಣಬೆ ಪಲ್ಯ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ. ಒಂದೆರಡು ಈರುಳ್ಳಿ, ಒಂದು ಟೊಮೆಟೊ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ತೆಂಗಿನ ತುರಿ, ಒಂದು ಕ್ಯಾಪ್ಸಿಕಮ್, ಹಾಗೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿರುವಂಥ ತೊಳೆದು ಅರಿಶಿನ ಉಪ್ಪು ಹಾಕಿ ತೊಳೆದಿಟ್ಕೊಂಡಿರುವಂಥ ಅಣಬೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದು 5 ಚಮಚಷ್ಟು, ಚಿಟಿಕೆ ಅರಿಶಿನ ಪುಡಿ, ಅರ್ಧ ಲಿಂಬು, ಒಂದು 1/4 ಚಮಚ ಪೆಪ್ಪರ್ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಬೇಕಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀವಿ. ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀವಿ. ಮೊದಲಿಗೆ ಎಣ್ಣೆ ಕಾದಿದ್ದಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ. ಮೊದಲಿಗೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನ ಚೆನ್ನಾಗಿ ಹುರ್ಕೊಂಡು ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಕೆಂಪಾಗಿ ಹುರಿದುಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡು ಹಸಿವು ಹಸಿವನ್ನೇ ಹೋಗುವುದಕ್ಕೆ ಇದು ಸ್ವಲ್ಪ ಕೆಂಪು ಮಸಾಲೆ, ಇದು ಎಲ್ಲ ಕೆಂಪಾಗಿದೆ. ಈಗ ಮಶ್ರೂಮ್ ಹಾಕ್ಕೊಳ್ಳೋಣ. ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಕಾಯಿತುರಿ ಹಾಕ್ಕೊಳ್ಳೋಣ. ಈಗ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ, ಮಸಾಲೆ ಪುಡಿ, ಪೆಪ್ಪರ್ ಪುಡಿ ಸ್ವಲ್ಪ. ಕ್ಯಾಪ್ಸಿಕಮ್ ಹಾಕಲೇಬೇಕಂತ ಏನಿಲ್ಲ, ಅಣಬೆ ಪಲ್ಯಕ್ಕೆ ಹಾಕ್ದೇನು ಮಾಡ್ಬೋದು, ಬೇಕಾದರೆ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ಳೋಣ. ಬೀಜ ತೆಗೆದ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇಲ್ಲಿ ಮುಚ್ಚಿಟ್ಟು ಬೇಯಲಿಕ್ಕಿಡೋಣ ಒಂದು 10 ನಿಮಿಷ. 5 ನಿಮಿಷದ ನಂತರ ಒಂದ್ಸಲ ಸ್ವಲ್ಪ ಮಿಕ್ಸ್ ಮಾಡೋಣ. ಆಗಲೇ ಬೆಂದಿದೆ, ಇನ್ನೊಂದು ಒಂದು 5% ಬೇಯಲಿಕ್ಕಿದೆ. ಚೆನ್ನಾಗಿ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಮಶ್ರೂಮ್ ಪಲ್ಯ ರೆಡಿಯಾದಾಗೆ. ಸ್ನೇಹಿತರೆ, ನಮ್ಮ ಮಶ್ರೂಮ್ ಪಲ್ಯ ರೆಡಿ ಆಯಿತು. ಇದು ರೊಟ್ಟಿ, ಚಪಾತಿ ಮತ್ತು ರೈಸಿಗೆ ಕೂಡ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ. ನಾವು ಇವತ್ತು ಚಪಾತಿ ಜೊತೆ ತಿನ್ನಲಿಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಶೃಂಗಾರ ಮಾಡಿದರೆ ಚೆನ್ನಾಗಿರುತ್ತೆ. ಪಲ್ಯ ರೆಡಿ ಆಯಿತು. ಈಗ ಸಾರ್ಗಿನ ಬೌಲಿಗೆ ಹಾಕ್ಕೊಳ್ಳೋಣ. ಸ್ನೇಹಿತರೆ, ಪಲ್ಯ ರೆಡಿಯಾಗಿದೆ. ಈಗ ಸರ್ವ್ ಮಾಡೋ ಸಮಯ. ಚಪಾತಿ ಜೊತೆ ಮಶ್ರೂಮ್ ಪಲ್ಯ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ
ಟೇಸ್ಟ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.